Hello everyone, welcome to Sakat Movies. ಅಟ್ರಾಕ್ಷನ್ ಮೂವಿಯ ಮೊದಲ ಭಾಗದಲ್ಲಿ ಏಲಿಯನ್ ಶಿಪ್ ಒಂದು ಭೂಮಿಗೆ ಬಂದಿಳಿಯುತ್ತೆ. ಆನಂತರ ನಡೆದ ಘಟನಾವಳಿಗಳಲ್ಲಿ ಏಲಿಯನ್ ಮತ್ತು ಹೀರೋಯಿನ್ ನಡುವೆ ಜಗಳವಾಗಿರುತ್ತೆ. ಆ ಫೈಟಲ್ಲಿ ಬಿಲ್ಡಿಂಗ್ನ ಮೇಲಿಂದ ಕೆಳಕ್ಕೆ ಬಿದ್ದಂಥ ಏಲಿಯನ್ ಗಾಯಗೊಂಡಿರುತ್ತೆ ಮತ್ತು ತಾನು ಹಾಕ್ಕೊಂಡಿದ್ದಂಥ ಏಲಿಯನ್ ಸೂಟನ್ನು ಬಿಚ್ಚಿಟ್ಟು ಹೊರಕ್ಕೆ ಹೋಗಿರುತ್ತೆ. ಆಮೇಲೆ ಏನೇನಾಯಿತು ಅನ್ನೋದನ್ನು ಪಾರ್ಟ್ ಟೂನಲ್ಲಿ ನೋಡೋಣ. ಈ ಘಟನೆಯಿಂದಾಗಿ ಆರ್ಟಿಯನ್ನ ಫ್ರೆಂಡ್ ತುಂಬಾ ಸಿಟ್ಟಾಗ್ತಾನೆ. ತನ್ನ ಮನೆಯೊಳಕ್ಕೆ ಇದೇನನ್ನ ತಂದಿಟ್ಟಿದ್ದೀರಾ ಅಂತ ಕ್ವೆಶ್ಚನ್ ಮಾಡತೊಡಗ್ತಾನೆ. ಆಗ ಆರ್ಟಿಯನ್ ಮತ್ತು ಅವನ ಇನ್ನೊಬ್ಬ ಸ್ನೇಹಿತ ಕೂಡ ಚಿಂತೆಗೊಳಗಾಗ್ತಾರೆ. ಆಗ ಆರ್ಟಿಯನ್ ಹೇಳ್ತಾನೆ, ಈ ಮೆಟಲ್ ಸೂಟ್ ಬಗ್ಗೆ ಏನು ಎತ್ತ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಾವಿದನ್ನ ಆರ್ಮಿಗೆ ಒಪ್ಪಿಸೋದು ಒಳ್ಳೆಯದು ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಆ ಸಿಟಿಯಲ್ಲಿ ನೀರು ಬಂದಾಗ್ತಾ ಇರೋದ್ರಿಂದ ಸಿಟಿಯೊಳಗಿನ ಜನ ರೊಚ್ಚಿಗಿಳತೊಡಗ್ತಾರೆ. ಪ್ರೊಟೆಸ್ಟ್ ಮಾಡೋದಕ್ಕೋಸ್ಕರ ರಸ್ತೆಗಿಳಿತಾರೆ. ಆ ಸಂದರ್ಭದಲ್ಲಿ ಆರ್ಟಿಯೋನ್ ಮೆಟಲ್ ಸೂಟ್ ಬಗ್ಗೆ ಹೇಳ್ಕೋಬೇಕು ಅಂದ್ಕೊಂಡು ಆರ್ಮಿ ಆಫೀಸರ್ಗಳ ಹತ್ರ ಹೋಗ್ತಾನೆ. ಆದರೆ ಆ ಸಂದರ್ಭದಲ್ಲಿ ಜನರಿಂದ ಪ್ರತಿಭಟನೆ ಜಗಳ ಶುರುವಾಗಿ ಹೋಗುತ್ತೆ. ಇದರಿಂದಾಗಿ ಪೊಲೀಸರು ಜನರ ಜೊತೆ ಆರ್ಟಿಯೋನನ್ನು ಕೂಡ ಪೊಲೀಸ್ ಜೀಪ್ಗೆ ತಾಕೊಂಡು ಹೋಗ್ತಾರೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಜೂಲಿಯಾಳ ಫಾದರ್ ಅಲ್ಲಿಗೆ ಬಂದಿರ್ತಾರೆ. ಅವರಿಗೆ ಆರ್ಟಿಯೋನ್ ಅಂದ್ರೆ ಅಷ್ಟಕ್ಕಷ್ಟೇ. ಮತ್ತೊಂದು ಕಡೆ ಜೂಲಿಯಾ ಏಲಿಯನ್ ಹೆಕೋನ್ ಅನ್ನ ಬಿಡಿಸೋದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಮತ್ತು ಅಲ್ಲಿ ಅವಳು ಆರ್ಟಿಯೋನನ್ನು ಕೂಡ ನೋಡ್ತಾಳೆ. ಆ ಸಂದರ್ಭದಲ್ಲಿ ಜೂಲಿಯಾ ಆರ್ಟಿಯೋನ್ ಜೊತೆ ಮಾತಾಡೋದಕ್ಕೆ ಅವನ ಹತ್ರಕ್ಕೆ ಹೋಗ್ತಾಳೆ. ಆದರೆ ಪೊಲೀಸರು ಆರ್ಟಿಯೋನನ್ನು ಅಲ್ಲಿಂದ ಎಳೆದುಕೊಂಡು ಹೋಗ್ತಾರೆ. ಜೂಲಿಯಾ ಏಲಿಯನ್ ಹೆಕೋನನ್ನು ಬಿಡಿಸ್ಕೊಂಡು ಬರ್ತಾಳೆ. ನೀನು ನನ್ನ ಫ್ರೆಂಡ್ ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಪೊಲೀಸರಿಂದ ಬಿಡಿಸ್ಕೊಂಡು ಬರ್ತಿದ್ದೀನಿ ಅಂತ ಹೇಳ್ತಾಳೆ. ಈ ಮಾತುಕತೆಯ ನಡುವೆ ಮತ್ತು ಜೂಲಿಯಾ ಡಿಸೈಡ್ ಆಗ್ತಾಳೆ, ಸರಿ ಹೇಗಾದರೂ ಮಾಡಿ ಹೆಕೋನ್ಗೆ ಹೆಲ್ಪ್ ಮಾಡಲೇಬೇಕು ಅಂತ. ಇನ್ನು ಹೆಕೋನ್ಗೆ ಬೇಕಾಗಿರುವಂತ ಡಿವೈಸ್ ಸೈನ್ಸ್ ಲ್ಯಾಬ್ನ ಒಳಗೆ ಫುಲ್ ಪ್ರೊಟೆಕ್ಷನ್ ಅಲ್ಲಿದೆ. ಆನಂತರ ಅವಳು ಹೆಕೋನ್ ಅನ್ನು ಕರೆದುಕೊಂಡು ತನ್ನ ಫಾದರ್ ಹತ್ರಕ್ಕೆ ಹೋಗ್ತಾಳೆ ಮತ್ತು ಅವಳು ತನ್ನ ಫಾದರ್ ಜೊತೆ ಏನೇನೋ ಮಾತಾಡ್ತಾ ಮಾತಾಡ್ತಾ ತಾನು ಪ್ರೆಗ್ನೆಂಟ್ ಅನ್ನೋದನ್ನು ಹೇಳ್ತಾಳೆ. ಇದರಿಂದಾಗಿ ಜೂಲಿಯಾಳ ಫಾದರ್ ಅವಳ ಮೇಲೆ ಸಿಕ್ಕಾಪಟ್ಟೆ ರೇಗಾಡ್ತಾನೆ, ಬೈತಾನೆ. ಇನ್ನು ಜೂಲಿಯಾಳ ಇಂಟೆನ್ಷನ್ ಏನು ಇರುತ್ತೆ ಅಂದರೆ ಅವಳು ತನ್ನ ಫಾದರನ್ನು ಮಾತಾಡ್ತಾ ಮಾತಾಡ್ತಾ ಬ್ಯುಸಿಯಾಗಿಡಬೇಕು ಅಂತ. ಹೀಗೆ ಅವಳು ಮಾತಾಡ್ತಾ ಮಾತಾಡ್ತಾ ತನ್ನ ಫಾದರ್ ಹತ್ರ ಇದ್ದಂಥ ಕೀಯನ್ನು ಕದೀತಾಳೆ ಮತ್ತು ಹೆಕೋನ್ಗೆ ಟ್ರಾನ್ಸ್ಫರ್ ಮಾಡ್ತಾಳೆ. ಆ ಕಡೆ ಹೆಕೋನ್ ಯಾರಿಗೂ ಕೂಡ ಗೊತ್ತಾಗದಂತೆ ಡಾಕ್ಟರ್ ಸೂಟ್ ಹಾಕ್ಕೊಂಡು ಆ ಲ್ಯಾಬ್ನೊಳಕ್ಕೆ ಎಂಟರ್ ಆಗ್ತಾನೆ ಮತ್ತು ತನ್ನಲ್ಲಿರುವಂಥ ಪವರ್ನಿಂದ ಅಲ್ಲಿದ್ದಂಥ ಡಿವೈಸನ್ನು ಓಪನ್ ಮಾಡ್ತಾನೆ. ಆ ಬಿಗ್ ಡಿವೈಸ್ನೊಳಗೆ ಇದ್ದಂಥ ಮೈನ್ ಡಿವೈಸನ್ನು ಎತ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ಅಲ್ಲಿರುವಂಥ ಸೈಂಟಿಸ್ಟ್ಗಳು ಆಶ್ಚರ್ಯಕ್ಕೊಳಗಾಗ್ತಾರೆ. ಸಡನ್ ಆಗಿ ಏನೋ ಮಿಸ್ ಹೊಡಿತಿದೆಯಲ್ಲ ಅಂದ್ಕೊಂಡು ರೆಡ್ ಅಲರ್ಟ್ ಅಲಾರಾಮನ್ನು ಪ್ರೆಸ್ ಮಾಡ್ತಾರೆ. ಆದರೆ ಹೆಕೋನ್ ಸೇಫ್ ಆಗಿ ಜೂಲಿಯಾಳ ಜೊತೆ ಹೊರಕ್ಕೆ ಬಂದಿರ್ತಾನೆ. ಡೇಂಜರ್ ಸಿಗ್ನಲ್ ಬಂದಿದ್ದರಿಂದ ಮತ್ತು ಆ ಬಿಲ್ಡಿಂಗನ್ನು ಕವರ್ ಮಾಡಬೇಕಾಗಿರೋದ್ರಿಂದ ಜೂಲಿಯಾಳ ಫಾದರ್ ತನ್ನ ಮಗಳನ್ನ ಮತ್ತು ಹೆಕೋನ್ನನ್ನು ಒಂದು ಗಾಡಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳಿ ಅವರನ್ನು ಹೊರಕ್ಕೆ ಕಳಿಸ್ತಾನೆ. ಈಗ ಹೆಕೋನ್ಗೆ ಅವನಿಗೆ ಬೇಕಾದಂಥ ಡಿವೈಸ್ ಸಿಕ್ಕಿರುತ್ತೆ. ಆತ ತನ್ನ ಸ್ಪೇಸ್ಶಿಪ್ನೊಳಕ್ಕೆ ಹೋಗೋದಕ್ಕೆ ತಯಾರಾಗಿ ನಿಂತಿರ್ತಾನೆ. ಆಗ ಜೂಲಿಯಾ ಅವನನ್ನು ತಡೆದು, ನೀನು ಸ್ಪೇಸ್ಶಿಪ್ನೊಳಕ್ಕೆ ಹೋಗೋದಾದ್ರೆ ಕತ್ತಲಾದ ನಂತರ ಹೋಗು, ಯಾಕಂದ್ರೆ ಈ ಸಂದರ್ಭದಲ್ಲಿ ಸುತ್ತಲೂ ಮಿಲ್ಟ್ರಿ ಕವರ್ ಆಗಿರುತ್ತೆ ಅಂತ ಹೇಳತೊಡಗ್ತಾಳೆ. ಆನಂತರ ಜೂಲಿಯಾ ಹೆಕೋನನ್ನು ತನ್ನ ಮನೆಗೆ ಕರ್ಕೊಂಡು ಬರ್ತಾಳೆ. ಇನ್ನು ಆ ಕಡೆ ಸೈನ್ಸ್ ಲ್ಯಾಬ್ನಲ್ಲಿ ಜೂಲಿಯಾಳ ಫಾದರ್ CCTV ಫುಟೇಜಸ್ಸನ್ನು ಚೆಕ್ ಮಾಡತೊಡಗ್ತಾನೆ. ಆಗ ಅವನಿಗೆ ತಿಳಿಯುತ್ತೆ, ತನ್ನ ಮಗಳ ಫ್ರೆಂಡ್ ಅಂತ ಬಂದಿದ್ದು ಬೇರೆ ಯಾರೋ ಅಲ್ಲ, ಆತ ಏಲಿಯನ್ ಅಂತ. ಆ ಏಲಿಯನ್ ತನ್ನ ಮಗಳ ಜೊತೆ ಇರೋದ್ರಿಂದ ತಕ್ಷಣ ಅರೆಸ್ಟ್ ಮಾಡಬೇಕು ಅಂತ CCTV ಫುಟೇಜಸ್ಸನ್ನು ಬ್ರಾಡ್ಕಾಸ್ಟ್ ಮಾಡತೊಡಗ್ತಾರೆ ಮತ್ತು ಹೆಕೋನನ್ನು ಅರೆಸ್ಟ್ ಮಾಡಬೇಕು ಅಂತ ಆರ್ಡರ್ ಪಾಸ್ ಆಗುತ್ತೆ. ಇದಾದ ನಂತರ ಕರ್ನಲ್ ತನ್ನ ಮನೆ ಕಡೆ ಹೊರಡ್ತಾನೆ. ಇದನ್ನು ಗೆಸ್ ಮಾಡಿದಂಥ ಜೂಲಿಯಾ ಹೆಕೋನನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಸೀದಾ ಅವಳು ತನ್ನ ಕ್ಲಾಸ್ಮೇಟ್ ಮನೆಗೆ ಹೋಗ್ತಾಳೆ ಮತ್ತು ಅಲ್ಲಿ ಹೆಕೋನ್ನ ಡ್ರೆಸ್ಸನ್ನು ಚೇಂಜ್ ಮಾಡಿಸಿ ಒಂದು ಮ್ಯೂಸಿಕ್ ಕನ್ಸರ್ಟ್ಗೆ ಕರ್ಕೊಂಡು ಬರ್ತಾಳೆ. ಯಾಕಂದರೆ ಹೆಕೋನ್ಗೆ ಇದಕ್ಕಿಂತ ಸೇಫ್ ಆದಂಥ ಜಾಗ ಮತ್ತೊಂದಿರೋದಿಲ್ಲ. ಈ ಸಂದರ್ಭದಲ್ಲಿ ಹೆಕೋನ್ ತನ್ನ ಪವರ್ಸನ್ನು ಯೂಸ್ ಮಾಡಿ ಜೂಲಿಯಾಳನ್ನು ತನ್ನ ಪ್ಲಾನೆಟ್ನೊಳಕ್ಕೆ ಕರ್ಕೊಂಡು ಹೋಗ್ತಾನೆ. ಅದೊಂದು ಸುಂದರವಾದ ಪ್ರಪಂಚ, ವಿಸ್ಮಯಗಳು ತುಂಬಿ ಹೋದಂಥ ಖಣಜ. ಆಗ ಹೆಕೋನ್ ಅವಳಿಗೆ ಹೇಳ್ತಾನೆ, ಈ ಜಗತ್ತಿಗೆ ಮನುಷ್ಯರನ್ನು ಅಲೋ ಮಾಡೋದಿಲ್ಲ, ಆದರೆ ನೀನು ನನಗೆ ತುಂಬ ಸ್ಪೆಷಲ್ ಅಂತಾನೆ. ಒಂದು ವೇಳೆ ಮನುಷ್ಯರೇನಾದರೂ ಈ ಪ್ಲಾನೆಟ್ನೊಳಕ್ಕೆ ಎಂಟ್ರಿ ಕೊಡೋದಕ್ಕೆ ಟ್ರೈ ಮಾಡಿದ್ರೆ ಅವರನ್ನು ಡಿಸ್ಟ್ರಾಯ್ ಮಾಡಲಾಗುತ್ತೆ ಅಂತ ಹೇಳ್ತಾನೆ. ಇದೇ ಮಾತುಗಳ ನಡುವೆ ಇಬ್ಬರಲ್ಲೂ ಕೂಡ ಪ್ರೀತಿ ಚಿಗುರತೊಡಗುತ್ತೆ, ಲವ್ ಆಗುತ್ತೆ. ಆದರೆ ಅಷ್ಟರಲ್ಲಿ ಆ ಕಾನ್ಸರ್ಟ್ನಲ್ಲಿ ಇದ್ದಂತಹ ಆರ್ಟಿಯೋನ್ನ ಫ್ರೆಂಡ್ ಇವರಿಬ್ಬರನ್ನು ನೋಡ್ತಾನೆ ಮತ್ತು ಆರ್ಟಿಯೋನ್ಗೆ ಕಾಲ್ ಮಾಡಿ ವಿಷಯವನ್ನು ತಿಳಿಸ್ತಾನೆ, ಜೂಲಿಯಾ ಇನ್ನೊಬ್ಬ ಹುಡುಗನ ಜೊತೆ ಇದ್ದಾಳೆ ಅಂತ. ಮಧ್ಯರಾತ್ರಿ ಆಗುತ್ತೆ, ಹೆಕೋನ್ ವಾಪಸ್ ತನ್ನ ಸ್ಪೇಸ್ಶಿಪ್ಗೆ ಹೋಗಬೇಕಾದಂತಹ ಟೈಮ್ ಬಂದಿರುತ್ತೆ. ಆತ ಜೂಲಿಯಾಳನ್ನು ಕರೆದುಕೊಂಡು ತನ್ನ ಸ್ಪೇಸ್ಶಿಪ್ನ ಹತ್ತಿರಕ್ಕೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಹೆಕೋನ್ ಜೂಲಿಯಾಗೆ ಕಿಸ್ ಮಾಡಿ ಗುಡ್ ಬೈ ಹೇಳ್ತಾನೆ. ಅಷ್ಟರಲ್ಲಿ ಆರ್ಟಿಯೋನ್ ಜೂಲಿಯಾಗೆ ಕಾಲ್ ಮಾಡ್ತಾನೆ ಮತ್ತು ಈ ಕ್ಷಣ ನಾನು ನಿನ್ನನ್ನು ಮೀಟ್ ಆಗಬೇಕು ಅಂತ ಫೋರ್ಸ್ ಮಾಡ್ತಾನೆ. ಆದರೆ ಅದಕ್ಕೆ ಜೂಲಿಯಾ, ನಾನೀಗ ನಿನ್ನನ್ನು ಮೀಟ್ ಆಗೋದಕ್ಕಾಗಲ್ಲ, ಯಾಕಂದರೆ ನಾನು ಬೇರೆಯವರನ್ನು ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾಳೆ. ಆದರೆ ಆರ್ಟಿಯೋನ್ ಅಷ್ಟರಲ್ಲಾಗಲೇ ಅವರಿಬ್ಬರು ಇದ್ದಂಥ ಪ್ಲೇಸ್ಗೆ ಬಂದಿರ್ತಾನೆ. ಹೆಕೋನನ್ನು ಹಿಡಿದುಕೊಂಡು ಅವರೆಲ್ಲರೂ ಕೂಡ ಚೆನ್ನಾಗಿ ಹೊಡೆಯತೊಡಗ್ತಾರೆ. ಆ ಸಂದರ್ಭದಲ್ಲಿ ಆರ್ಟಿಯೋನ್ ಜೂಲಿಯಾಗೆ ಕೂಡ ಹೊಡಿತಾನೆ. ಜೂಲಿಯಾಳನ್ನು ಹೊಡೆದಿದ್ದನ್ನು ನೋಡಿದಂಥ ಹೆಕೋನ್ಗೆ ತುಂಬ ಸಿಟ್ಟು ಬರುತ್ತೆ. ಆತ ಎಲ್ಲರನ್ನೂ ಕೂಡ ಹಿಡಿದು ಚೆನ್ನಾಗಿ ಹೊಡೆಯತೊಡಗ್ತಾನೆ.
ಆತ ಎಲ್ಲರನ್ನು ಎತ್ತಿ ಬಿಸಾಕ ತೊಡಗ್ತಾನೆ. ಆ ಸಂದರ್ಭದಲ್ಲಿ ಆರ್ಟಿಯನ್ನ ಫ್ರೆಂಡ್ಗೆ ಒಂದು ಡಿವೈಸ್ ಸಿಗುತ್ತೆ. ಆಗ ಅವರಿಗೆ ಗೊತ್ತಾಗುತ್ತೆ ಹೆಕೋನ್ ಏಲಿಯನ್ ಅಂತ. ಆಗ ಆರ್ಟಿಯನ್ ಹೆಕೋನ್ ಕಡೆ ಶೂಟ್ ಮಾಡ್ತಾನೆ, ಆದರೆ ಆ ಬುಲೆಟ್ ಮಿಸ್ ಫೈರ್ ಆಗಿ ಆರ್ಟಿಯನ್ನ ಫ್ರೆಂಡ್ಗೆ ಬೀಳುತ್ತೆ. ಆತ ಅಲ್ಲೇ ಸತ್ತು ಹೋಗ್ತಾನೆ. ಈ ರೋಡ್ ಫೈಟ್ ಪೊಲೀಸರಿಗೆ ಗೊತ್ತಾಗಿ ತಕ್ಷಣ ಪೊಲೀಸರು ಅಲ್ಲಿಗೆ ಧಾವಿಸ್ತಾರೆ. ಪೊಲೀಸರನ್ನ ನೋಡಿದಂತ ಆರ್ಟಿಯನ್ ಮತ್ತು ಅವನ ಫ್ರೆಂಡ್ಸ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ, ಆದರೆ ಪೊಲೀಸರು ಹೆಕೋನನ್ನು ಹಿಡಿದುಕೊಳ್ತಾರೆ. ಆನಂತರ ಆರ್ಟಿಯನ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನ್ಯೂಸ್ ಅನ್ನು ಸ್ಪ್ರೆಡ್ ಮಾಡ್ತಾನೆ, ಒಂದು ಏಲಿಯನ್ ತನ್ನ ಫ್ರೆಂಡನ್ನು ಕೊಂದಾಕ್ತು ಅಂತ. ತನ್ನ ಪೋಸ್ಟ್ಗಳಿಂದ ಜನರನ್ನು ರೆಚ್ಚುಗೆಬ್ಬಿಸಿ ಆ ಸ್ಪೇಸ್ ಶಿಪ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೇಳ್ತಾನೆ. ಜನರೆಲ್ಲರೂ ಕೂಡ ಆ ಸ್ಪೇಸ್ ಶಿಪ್ನ ಕಡೆ ನಡೆದು ಬರತೊಡಗ್ತಾರೆ. ಆಗ ಸ್ಪೇಸ್ ಶಿಪ್ನ ಒಳಗಡೆ ಇದ್ದಂಥ ಏಲಿಯನ್ಗಳು ಹೊರಕ್ಕೆ ಬರ್ತವೆ, ಜನರ ಮೇಲೆ ಅಟ್ಯಾಕ್ ಮಾಡತೊಡಗ್ತವೆ. ನಂತರ ರೋಬೋಟ್ಗಳು ಮತ್ತು ಮನುಷ್ಯರ ನಡುವೆ ಬಿಗ್ ಫೈಟ್ ನಡೆಯತೊಡಗುತ್ತೆ. ಇನ್ನು ಆರ್ಟಿಯನ್ ಇದೆಲ್ಲವನ್ನೂ ಕೂಡ ನೋಡ್ತಾನೆ ಮತ್ತು ಏಲಿಯನ್ಗಳ ಮೆಟಲ್ ಸೂಟನ್ನ ಹಾಕ್ಕೊಳ್ತಾನೆ. ಆ ನಂತರದಲ್ಲಿ ಆರ್ಟಿಯನ್ ಮತ್ತು ಹೆಕೋನ್ನ ನಡುವೆ ಫೈಟ್ ಶುರುವಾಗುತ್ತೆ. ಹೆಕೋನ್ ಏಲಿಯನ್ ಆಗಿದ್ರೂ ಕೂಡ ಆರ್ಟಿಯನ್ ಜೊತೆ ಫೈಟ್ ಮಾಡಲಾಗದೆ ಸೋತು ಹೋಗ್ತಾನೆ. ನಂತರ ಆರ್ಟಿಯನ್ ಆ ಏಲಿಯನ್ಗಳ ಸೂಟ್ನಿಂದ ಹೊರಕ್ಕೆ ಬರ್ತಾನೆ ಮತ್ತು ಅಲ್ಲಿದ್ದಂಥ ಗನ್ನನ್ನು ತೆಗೆದುಕೊಂಡು ಹೆಕೋನ್ಗೆ ಶೂಟ್ ಮಾಡತೊಡಗ್ತಾನೆ. ಆದರೆ ಈ ಸಂದರ್ಭದಲ್ಲಿ ಜೂಲಿಯಾ ಕೂಡ ಅಡ್ಡ ಬಂದಿದ್ದರಿಂದ ಆರ್ಟಿಯನ್ ಫೈರ್ ಮಾಡಿದಂಥ ಬುಲೆಟ್ಸ್ ಇಬ್ಬರನ್ನು ಕೂಡ ಸೀರಿಯಸ್ ಆಗಿ ಗಾಯಗೊಳಿಸ್ತವೆ. ತನ್ನ ಮಗಳು ಬುಲೆಟ್ನಿಂದ ಗಾಯಗೊಂಡು ಬಿದ್ದಿದ್ದನ್ನು ಕರ್ನಲ್ ನೋಡ್ತಾನೆ. ಮತ್ತೊಂದು ಕಡೆ ಆರ್ಮಿ ಆರ್ಟಿಯನ್ನ ಕವರ್ ಮಾಡಿ ಅರೆಸ್ಟ್ ಮಾಡುತ್ತೆ. ಫೈನಲಿ ಎಐ ರೋಬೋಟ್ಸ್ ಸೀರಿಯಸ್ ಇಂಜುರ್ಡ್ ಆಗಿದ್ದಂತಹ ಹೆಕೋನ್ ಮತ್ತು ಜೂಲಿಯಾಳನ್ನು ಸ್ಪೇಸ್ ಶಿಪ್ನೊಳಕ್ಕೆ ಶಿಫ್ಟ್ ಮಾಡ್ತವೆ. ಇಬ್ಬರನ್ನು ಕೂಡ ಬೇರೆ ಬೇರೆ ಚೇಂಬರ್ಗಳಲ್ಲಿಟ್ಟು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಅಪ್ಲೈ ಮಾಡ್ತವೆ. ಇದರಿಂದಾಗಿ ಜೂಲಿಯಾ ತುಂಬ ಬೇಗ ಕ್ಯೂರ್ ಆಗ್ತಾಳೆ. ಆದರೆ ಹೆಕೋನ್ ಸರಿಯಾಗೋದಕ್ಕೆ ಇನ್ನೂ ಒಂದಷ್ಟು ಟೈಮ್ ಬೇಕಾಗಿರುತ್ತೆ. ಅಷ್ಟರಲ್ಲಿ ಏಲಿಯನ್ಸ್ಗಳ ಸ್ಪೇಸ್ ಶಿಪ್ ಕೂಡ ರೆಡಿಯಾಗಿ ಹೋಗುತ್ತೆ. ಇದರಿಂದಾಗಿ ಜೂಲಿಯಾ ಮತ್ತು ಅವಳ ಫಾದರ್ ಇಬ್ಬರು ಕೂಡ ಆ ಸ್ಪೇಸ್ ಶಿಪ್ನಿಂದ ಹೊರಕ್ಕೆ ಬರ್ತಾರೆ. ನಂತರ ಆ ಏಲಿಯನ್ ಶಿಪ್ ಭೂಮಿಯಿಂದ ಹಾರಿ ಹೊರಟು ಹೋಗುತ್ತೆ. ಇತ್ತ ಜೂಲಿಯಾ ಹೆಕೋನ ನೆನಪಲ್ಲೇ ಸಮಯವನ್ನು ಕಳೆಯತೊಡಗ್ತಾಳೆ. ಇದರೊಂದಿಗೆ ಅಟ್ರಾಕ್ಷನ್ ಅನ್ನುವಂಥ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.